ನಮ್ಮ ಪೊಲೀಸ್ನವ್ರು ಇದ್ರು ಪಾಪ ಹೇಳಿದ್ರು, ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳಿದ್ರು ಹಿಂಗೆ ಪಿ ಎಫ್ ಐ ಸಂಘಟನೆ ಇದ್ರ ಪಾತ್ರ ಇದೆ, ಸರ್ಕಾರ ಅರೆಸ್ಟ್ ಮಾಡ್ಬೇಕಾದ ಸಂದರ್ಭ ಬರ್ತದೆ ಅಂತ ನಮ್ಮ ಪೊಲೀಸ್ನವ್ರು ಹೇಳಿದ್ರು ಕೂಡ. ಈ ಸರ್ಕಾರ ಮುಸಲ್ಮಾನ ಸತ್ತು ಅಂತ ಹೇಳಿದ್ರೆ ಇಲ್ಲಿ ಕೋಮುವಾದ ಹುಟ್ಟುಬಿಟ್ಟು ಅಂತ ಹೇಳ್ತಾರೆ. ಒಬ್ಬ ಹಿಂದೂ ಸತ್ರೆ ಈ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ನಾಲ್ಕು ವರ್ಷಗಳಿಂದ ಸುಮಾರು 20 ಜನ ಹಿಂದೂಗಳನ್ನ ಸಾಯಿಸಿದ್ದಾರೆ. ಅದು ಏನು ಈ ಮುಸಲ್ಮಾನರು? ನಾವು ಸತ್ರೆ ಯಾವ ಕೋಮುವಾದನೂ ಇಲ್ಲ, ಮತ್ತೊಂದೇನೂ ಇಲ್ಲ. ಅದೇ ಒಬ್ಬ ಮುಸಲ್ಮಾನ ಸತ್ರೆ ಕೋಮುವಾದ ಇಲ್ಲಿ ಜೀವನ ಮಾಡಕ್ಕೆ ಆಗ್ತಿಲ್ಲ. ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ಮುಸಲ್ಮಾನರಿಗೆ ಸ್ಥಾನಮಾನ ಇಲ್ಲ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ವರ್ತನೆ ಮಾಡ್ತಿದೆ. ಅದರಲ್ಲೂ ಇಡೀ ದೇಶದಲ್ಲಿ ಏನಾದರೂ ಒಂದು ಹಿಂದೂ ವಿರೋಧಿ ಸರ್ಕಾರ ಇದೆ ಅಂತ ಹೇಳಿದ್ರೆ ಈ ಸಿದ್ದರಾಮಯ್ಯನವರ ಸರ್ಕಾರ. ಈ ಮುಸಲ್ಮಾನ್ ಸಂಘಟನೆ ಅಂತ ಹೇಳಿದ್ರೆ ಪಿ ಎಫ್ ಐ ಸಂಘಟನೆ, ಕೆಎಫ್ಡಿ ಸಂಘಟನೆಗಳನ್ನ ನಿಷೇಧ ಮಾಡ್ರಿ ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ನಮ್ಮ ಹೋರಾಟ ನಡೀತಾ ಇರ್ಬಿಟ್ಟಿದೆ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿದೆ, ಅವ್ರು ಘೋಷಣೆ ಮಾಡ್ತಾ ಅವ್ರು ಏನು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಬರ್ತಿದೆ. ಅದರಲ್ಲೂ ಆ ಬಂಡವಾಳದಲ್ಲಿ ಏನ್ ಹತ್ಯೆ ನಡೀತಲ್ಲ, ಸಚಿವರು ರಮಾನಾಥ್ರೈ ಅವರ ಕುಮ್ಮಕ್ಕೂ ಬಹಳಷ್ಟಿದೆ. ನಮ್ಮ ಹಿಂದೂಗಳ ಹತ್ಯೆನಲ್ಲಿ ಏನಾಗ್ತಿದೆ, ಅವ್ರು ವೋಟ್ ಬ್ಯಾಂಕ್ ರಾಜಕಾರಣ ಬೇಕೇ ಹೊರತು ಅವ್ರಿಗೆ ಮುಸಲ್ಮಾನರು ವೋಟ್ ಬೇಕೇ ಹೊರತು ನಮ್ಮ ಹಿಂದೂಗಳನ್ನ ರಕ್ಷಣೆ ಮಾಡುವಂತ ರೀತಿ ನೀತಿಗಳು ಅವರಲ್ಲಿ ಇಲ್ಲ. ಈ ಕೂಡಲೇ ಏನು ಈ ರಾಷ್ಟ್ರದ್ರೋಹಿ ಸಂಘಟನೆ, ಕೋಮುವಾದ ಬಿತ್ತಾ ಇರ್ತಕ್ಕಂಥ ಸಂಘಟನೆ, ಈ ಪಿ ಎಫ್ ಐ ಮತ್ತು ಕೆ ಎಫ್ ಡಿ ಸಂಘಟನೆಗಳನ್ನ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಈ ಅದೇ ಸಚಿವರಾದಂತಹ ರಮಾನಾಥ್ರೈ ಅವ್ರಿಗೆ ಹೇಳ್ತಿದ್ರು ನಮ್ಮ ಹಿರಿಯರು, ಅವ್ರಿಗೆ ಗೃಹ ಸಚಿವರು ಕೊಡ್ತಾವ್ರೆ ಅಂತ ಹೇಳಿದ್ರು. ಇನ್ನ ಕೋಮು ಸೌಹಾರ್ದತೆಯನ್ನು ಕೆಡಿಸೋದಕ್ಕೋಸ್ಕರನೇ ಇವ್ರು ಕೊಡ್ತಾವ್ರೆ, ಯಾಕೆಂದ್ರೆ ಇವ್ರು ಬೇಕಿರೋದು ವೋಟ್ ಬ್ಯಾಂಕ್. ಅದಕ್ಕೋಸ್ಕರ ಆ ಸಚಿವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಈ ಏನು ಕೋಮುವಾದಿ ಸಂಘಟನೆಗಳೇನಿದ್ದಾವೆ ಈ ಸಂಘಟನೆಗಳನ್ನ ನಿಷೇಧಿಸಬೇಕು ಅಂತ ಕೇಳ್ಕೊಂತ ಈ ಸರ್ಕಾರಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಸರ್ಕಾರಕ್ಕೊಂದು ಮನವಿ ಪತ್ರವನ್ನು ಕೊಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಹಾಗೂ ಸಚಿವ ರಾಮನಾಥ್ರೈ ರಾಜೀನಾಮೆ ಒತ್ತಾಯಿಸಿ ಪ್ರತಿಭಟನೆ. ಕರ್ನಾಟಕ ರಾಜ್ಯದಲ್ಲಿ ಮತಾ ಬ್ಯಾಂಕಿನ ಆಸೆಗಾಗಿ ಮುಸ್ಲಿಂ ಮೂಲಭೂತವಾದಿಗಳ ಸಂಘಟನೆಯಾದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪಿಎಫ್ಐ ಹಾಗೂ ಕೆಎಸ್ಡಿಯನ್ನು ಪರೋಕ್ಷವಾಗಿ ಬಳಸಿಕೊಳ್ಳುತ್ತಿದೆ. ರಾಷ್ಟ್ರದ ಒಂದು ಹೇಳಿಕೆಯನ್ನು